ಈಗ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬರ್ಗೈಲ್ ಬಂದವ್ರೆ. ಇವತ್ತಿನವರಿಗೆ ಬರಗಾಲದ ಬಗ್ಗೆ ಒಂದು ಮೀಟಿಂಗ್ ಕೂಡ ಮಾಡಿಲ್ಲ ಅವರು. ಅವರೇ ಅಧ್ಯಕ್ಷರು, ಗೊತ್ತಾಯ್ತಾ? ಬರ ಪರಿಹಾರದ ಬಗ್ಗೆ ಪರಿಹಾರ ಕೊಡಲಿಕ್ಕೆ ಅಧ್ಯಕ್ಷರು ಯಾರು? ಮಿಸ್ಟರ್ ಅಮಿತ್ ಶಾ. ಅವರು ಇವತ್ತಿನವರೆಗೆ ಮೀಟಿಂಗೇ ಮಾಡಿಲ್ಲ, 5 ತಿಂಗಳಾಯ್ತು. ಗೊತ್ತಾಯ್ತಾ? ಅವರು ರೈತರ ಬಗ್ಗೆ, ಬಡವ್ರ ಬಗ್ಗೆ ಮಾತಾಡಲಿಕ್ಕೆ ಯಾವ ನೈತಿಕತೆ ಇದೆ ಅವರಿಗೆ? ದೇಶದ ಬಗ್ಗೆ ಮಾತಾಡೋಕ್ಕೆ ಯಾವ ನೈತಿಕತೆ ಇದೆ? ರೈತರು ಇಲ್ಲಿ ಕಷ್ಟಪಡ್ತಾ ಇದ್ದಾರೆ, ಬರಗಾಲ ಎದುರಿಸ್ತಾ ಇದ್ದಾರೆ, ಕುಡಿಯೋಕ್ಕೆ ನೀರಿಗೆ ತೊಂದರೆ ಇದೆ, ಕೆಲಸಕ್ಕೆ ತೊಂದರೆ ಇದೆ. ಇವತ್ತಿನವ್ರಿಗೆ 150 ದಿನ ಕೆಲಸ ಮಾಡಲಿಕ್ಕೆ 100 ದಿನ ಇರೋದು NREGS ನಲ್ಲಿ 100 ದಿನ ಕೆಲಸ ಕೊಡಬೇಕು ಅಂತ ಹೇಳೋದು. ಅದನ್ನು 150 ದಿನ ಮಾಡಬೇಕು ಬರಗಾಲ ಬಂದಾಗ. ಇಟ್ಸ್ ಎ ಮ್ಯಾಂಡೇಟ್ರಿ. ಆದರೆ ಕೇಂದ್ರ ಸರ್ಕಾರದ ಪರ್ಮಿಷನ್ ಕೊಡಬೇಕು ಅದಕ್ಕೆ. ಇವತ್ತಿನವ್ರಿಗೆ ಕೊಟ್ಟಿಲ್ಲ. ಪತ್ರ ಬರೆದಿದ್ದೀವಿ, 2-3 ಪತ್ರ ಬರೆದಿದ್ದೀವಿ, ಇವತ್ತಿನವ್ರಿಗೆ ಕೊಟ್ಟಿಲ್ಲ. ನೀವು ಅದ್ರ ಬಗ್ಗೆ ಕೇಳೋದೇ ಇಲ್ಲ ಅವ್ರಿಗೆ ಪ್ರಶ್ನೆನ? ದಯಮಾಡಿ ಕೇಳಿ ಅವ್ರು ಬಂದಾಗ, ಅಲ್ಲರಿ ಅಮಿತ್ ಶಾ ಬಂದಾಗ. ಯಾರು ಈಗ ಅವ್ರ ಜೊತೆ ಸೇರ್ಕೊಂಡವ್ರಲ್ಲ, ಬಿಜೆಪಿ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟವ್ರಲ್ಲ, ಅದಕ್ಕೆ ನಿರ್ಮಲಾ ಸೀತಾರಾಮನ್. ಇದೇ ದೇವೇಗೌಡರು ಏನು ಹೇಳಿದ್ರು ಗೊತ್ತಾ? ನಾನು ಏನಾದರೂ ಮುಂದಿನ ಜನ್ಮದಲ್ಲಿ ಹುಟ್ಟದಾದ್ರೆ ಮುಸ್ಲಿಮ್ ಆಗಿ ಹುಟ್ಟಬೇಕು ಅಂತ ಹೇಳಿದ್ರು. ಈಗೇನು ಹೇಳ್ತಾರೆ? ಹಾಂ ಹೇಳಪ್ಪ, ನಾವು ಇವೆಲ್ಲ ಹೇಳಕ್ಕೆ ಹೋಗಬಾರ್ದು. ಅವ್ರ ಯಜಮಾನರು, ಮಾಜಿ ಪ್ರಧಾನಮಂತ್ರಿಗಳಿಗೆ ಹೇಳ್ಬಾರ್ದು ಅವರೆಲ್ಲ. ಸಿ ಇವೆಲ್ಲ ನೋಡಿ, ಅವ್ರ ಅಲೆಯನ್ಸ್ ಜೊತೆ ಆಗಿದ್ದೀವಿ ಅಂತೇಳಿ ಅವ್ರು ಮಾಡಿದ ಅನ್ಯಾಯನೆಲ್ಲ ಸರಿ ಅಂತ ಹೇಳಕ್ಕೆ ಹೋಗಬಾರ್ದು. ಏನು ಏನು ಮಗಳೇ ಕಾಳೆ ಅಂದ್ರೆ ಏನಪ್ಪ? ಕಾಳೆ ಅಂದ್ರೇನು? ನೀವು ಬಳಸ್ತಕ್ಕಂಥ ಪದ ಇದೆಯಲ್ಲ ಕಾಳೆ. ಎರಡೂ ಗೆಲ್ತೀವಿ, ಚಾಮರಾಜನಗರ ಮೈಸೂರು ಎರಡೂ ಗೆಲ್ತೀವಿ. ಅವ್ರು ಹೋಗಿದಾರಲ್ಲ, ಅವೆರಡೂ ಗೆಲ್ತೀವಿ.